नमस्कार गेळेयरे, नम्म कन्नड न्यूस चानल गे स्वागत। ಈ ವಿಡಿಯೋದಲ್ಲಿ ನಾವು ಪಿಎಂ ಕಿಸಾನ್ 14ನೇ ಕಂತು ದಿನಾಂಕದ ಬಗ್ಗೆ ಮಾಹಿತಿ ನೀಡುತ್ತೇವೆ। ದೇಶದ ರೈತರನ್ನು ಆರ್ಥಿಕವಾಗಿ ಬೆಂಬಲಿಸಲು ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯ ಯೋಜನೆ ಪಿಎಂ ಕಿಸಾನ್ ಸಮ್ಮಾನ್। ಈ ಯೋಜನೆಯಡಿ ಲಕ್ಷಗಟ್ಟಲೆ ರೈತರು ಆರ್ಥಿಕ ಲಾಭ ಪಡೆಯುತ್ತಿದ್ದಾರೆ। ಈ ಯೋಜನೆಯಡಿ ರೈತರಿಗೆ 13 ಕಂತುಗಳ ಹಣವನ್ನು ನೀಡಲಾಗಿದೆ। ಇದೀಗ 14ನೇ ಕಂತಿಗೆ ರೈತರು ಕಾತರದಿಂದ ಕಾಯುತ್ತಿದ್ದಾರೆ। ಆದರೆ ಮಾಧ್ಯಮಗಳ ವರದಿ ಪ್ರಕಾರ ಈ ವಾರವೇ 14ನೇ ಕಂತಿನ ಹಣವನ್ನು ರೈತರಿಗೆ ಸಿಗಬಹುದು। ಆದರೆ ಈ ಬಗ್ಗೆ ಇನ್ನು ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ। ಸರ್ಕಾರದಿಂದ ಅಥವಾ ಯಾವುದೇ ಅಧಿಕಾರಿದಿಂದ ದಿನಾಂಕದ ಬಗ್ಗೆ ಯಾವುದೇ ಪ್ರಕಟಣೆ ಬಂದಿಲ್ಲ। ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಿಸಿದ ಇತ್ತೀಚಿನ ಅಪ್ಡೇಟ್ ಏನಂದರೆ, ಭೂ ಪರಿಶೀಲನೆಯಿಂದಾಗಿ 14ನೇ ಕಂತಿನ ಬಿಡುಗಡೆಯಲ್ಲಿ ವಿಳಂಬವಾಗಿದೆ। ಈಗಲೂ ಹಲವು ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ನಡೆಯುತ್ತಿದೆ। ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆ ರೈತರು ಈ ಯೋಜನೆ ಅನರ್ಹರಾಗಿದ್ದಾರೆ। 13ನೇ ಕಂತಿನ ಸಮಯದಲ್ಲಿ ಈ ಪಟ್ಟಿಯಿಂದ ಹೆಚ್ಚಿನ ಸಂಖ್ಯೆ ಜನರ ಹೆಸರನ್ನು ತೆಗೆದುಹಾಕಲಾಗಿದೆ। ಈ ಬಾರಿ ಕೇಂದ್ರ ಸರ್ಕಾರ ನಿಯಮಗಳನ್ನು ಬದಲಿಸಿ ಕೆಲವು ಹೊಸ ನಿಯಮಗಳನ್ನು ಹೊರಡಿಸಿತು। ಹೊಸ ನಿಯಮದ ಪ್ರಕಾರ ರೈತರು ಕಡ್ಡಾಯವಾಗಿ ಈ ಕೆವೈಸಿ ಮತ್ತು ಭೂ ಪರಿಶೀಲನೆ ಮಾಡಿಸಿಕೊಳ್ಳಬೇಕು। ಎರಡು ಕೆಲಸ ಪೂರ್ಣಗೊಳಿಸಿದರೆ ಮಾತ್ರ ರೈತರಿಗೆ 14ನೇ ಕಂತು ಲಾಭ ದೊರೆಯಲಿದೆ। ಡಿಬಿಟಿ ಮೂಲಕ ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ 14ನೇ ಕಂತು ಜಮಾ ಮಾಡಲಾಗುವುದು। ಭಾರತ ಸರ್ಕಾರ ದೇಶದ ಜನರ ಕಲ್ಯಾಣಕ್ಕಾಗಿ ಪ್ರತಿ ವರ್ಷ ಅನೇಕ ಹೊಸ ಯೋಜನೆಗಳನ್ನು ಪ್ರಾರಂಭಿಸುತ್ತದೆ। ಅದೇ ಸಮಯದಲ್ಲಿ ಅನೇಕ ಹಳೆಯ ಯೋಜನೆಗಳನ್ನು ಬದಲಾವಣೆಗಳನ್ನು ಮಾಡುವ ಮೂಲಕ ಉತ್ತಮಗೊಳಿಸಲಾಗುತ್ತದೆ। ದೇಶದ ಜನಸಂಖ್ಯೆಯ ಬಹುಪಾಲು ಭಾಗವು ಕೃಷಿ ಮೇಲೆ ಅವಲಂಬಿತವಾಗಿದೆ। ಭಾರತವನ್ನು ಕೃಷಿ ದೇಶ, ಇಂತಹ ಪರಿಸ್ಥಿತಿಯಲ್ಲಿ ರೈತರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ನಡೆಸುತ್ತಿವೆ। ಅದೇ ರೀತಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯನ್ನು ಕೇಂದ್ರ ಸರ್ಕಾರ ನಡೆಸುತ್ತಿದೆ। ದೇಶ ಕೋಟ್ಯಾಂತರ ರೈತರು ಈ ಯೋಜನೆ ಲಾಭ ಪಡೆಯುತ್ತಿದ್ದಾರೆ। ಇದುವರೆಗೆ 13 ಕಂತುಗಳಲ್ಲಿ ರೈತರಿಗೆ ಅನುಕೂಲವಾಗಿದೆ। ನಾಡಿನ ರೈತರು 14ನೇ ಕಂತಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ। ಆದರೆ ಅವರ ಕಾಯುವಿಕೆ ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ।